how the sarees are made here, traditional sarees. So with the technology using, so advanced technology, you know, using computer memory card that was inserted in that machine. So that will instruct how to weave the designs of the saree. So you can see the fibers are here used, threads. These are not man-made, so they are artificial. So these fibers, using the, these threads, prints are prepared and fabric is ready, children. This is saree. You can see the combination with the gold and pink color. So this is completely computer design. So and you can see here. So this is saree. So it works with the help of punching cards. You can see, and the middle designs, they are made with the punching. Okay. So both the kind of sarees are available here, printed here. Okay. And you can see horizontal lines. They are pink color thread. They are nylon. So nylon fibers and gold fibers are arranged. They combined and twisted. So it completely runs on the when there is power. This is the power. How the saree is manufactured, you came to know, so that your mother will wear. So these sarees are made like this. ಬಂದು ಅದನ್ನು ಹೇಳ್ತೇಳ ಸಿಕ್ಸ್ತ್ ಅವರಿಗೆ ಕನ್ನಡದಲ್ಲಿ ಪಾಠ ಇದೆಯಲ್ವನಪ್ಪ ಯಾವ ಪಾಠ ಅಲ್ವಾ ಏನು ಜಾತ್ರೆಗಳ ವಿಶೇಷ ಏನು ಪ್ರವೇಶದಲ್ಲಿ ನಾನು ಎಂಟ್ರೆನ್ಸ್ ಅಲ್ಲಿ ಹೇಳಿದ್ದೆ ಪಾಠ ಮಾಡ್ಬೇಕಾದ್ರೆ ಅದ್ರ ಜಾತ್ರೆಗಳನ್ನ ಯಾಕೆ ಮಾಡ್ತೀರ ಯಾಕೆ ಮಾಡ್ಬೇಕು ಜಾತ್ರೆಗಳನ್ನ ಮೇಘನ ಫಸ್ಟ್ ಪಾಯಿಂಟ್ ಜಾತಿ ಭೇದ ಭಾವ ಇಲ್ಲದೆ ಎಲ್ಲೂ ಒಂದ್ ಕಡೆ ಸೇರಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಒಂದು ಇನ್ನೊಂದು ಕಸಬು ಎಷ್ಟು ಸಾಕಷ್ಟು ಜನರಿಗೆ ಕಸಬನ್ನ ಪಕ್ಕದ ಬಂದು ದರ್ಶನ ಮಾಡ್ತಾರೆ ಇದೊಂದು ಇನ್ನೊಂದು ನಮ್ಮ ಸಾಂಸ್ಕೃತಿಕ ಪ್ರತಿಬಿಂಬ ಇದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವನ್ನ ಎತ್ತಿ ತೋರಿಸ್ತಕ್ಕಂಥದ್ದು ಜಾತ್ರೆ ಹಬ್ಬ ಹರಿದಿನಗಳು ದೇವಸ್ಥಾನಗಳು ರಥೋತ್ಸವ ಹೌದಲ್ವಾ ಇದು ಹೆಗಟಿಪುರ ಹೆಗಟಿಪುರ ಅಂದು ವೇದಾವತಿ ನದಿ ದಂಡೆಯ ಮೇಲಿರ್ತಕ್ಕಂತಹ ಒಂದು ಊರು ಹೆಗಟಿಪುರ ಅಂತ ಹೇಳ್ಬಿಟ್ಟು ಇದನ್ನ ಕರೀತಾರೆ ಇದು ಕಡೂರಿನಿಂದ ಪೂರ್ವಕ್ಕೆ 22 ಕಿಲೋಮೀಟರ್ ದೂರದಲ್ಲಿದೆ ಕಡೂರು ನೋಡಿದಿರಲ್ವಾ ಹೋಗಿದ್ದೀರ ನೀವೆಲ್ಲರೂ ಹೋಗಿ ಬರ್ತಾನೆ ಇರ್ತೀರಲ್ವಾ ಕಡೂರಿನಿಂದ 22 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಈ ಊರು ಇದು 1102 ಕ್ರಿಸ್ತ ಶಕ ನಿಮಗೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಗೊತ್ತಾ ಕ್ರಿಸ್ತ ಪೂರ್ವ ಅಂದ್ರೆ ಕ್ರಿಸ್ತ ಶಕ ಅಂದ್ರೆ ಈಗ ನಾವ್ ಇರ್ತಕ್ಕಂಥ ಕ್ರಿಸ್ತ ಪೂರ್ವನ ಕ್ರಿಸ್ತ ಶಕನ ಶಕ ಪೂರ್ವ ಅಂದ್ರೆ ಯೇಸು ಅಂದ್ರೆ ಕ್ರಿಸ್ತ ಹುಟ್ಟಕ್ಕಿಂತ ಮುಂಚೆ ನಾವು ಕ್ರಿಸ್ತ ಪೂರ್ವ ಅಂತ ಕರಿತಿದ್ವಿ ಈಗ ಕ್ರಿಸ್ತ ಶಕ ಅಂತ ಕರಿತೀವಲ್ವಾ 1102 ಹೊಯ್ಸಳರ ಅರಸ ಹರಿಹರ ಸೋಮೇಶ್ವರ ಅಂತಕ್ಕಂಥರು ಈ ದೇವಸ್ಥಾನವನ್ನ ನಿರ್ಮಿಸಿದರು ಅಂತ ಹೇಳ್ಬಿಟ್ಟು ಅದು ದಾಖಲೆಯಲ್ಲಿ ಸಿಕ್ಕಿದೆ ನಮ್ಗೆ ಸಿಕ್ಕಿದೆಯಂತೆ ನಾವು ನೋಡಿಲ್ಲ ದಾಖಲೆಯಲ್ಲಿ ಸಿಕ್ಕಿದೆ ನಮ್ಗೆ ಸಿಕ್ಕಿದೆಯಂತೆ ನಾವು ನೋಡಿಲ್ಲ ದಾಖಲೆಯಲ್ಲಿ ಸಿಕ್ಕಿದೆ ಅಂದ್ರೆ ಬರವಣಿಗೆ ರೂಪದಲ್ಲಿ ಸಿಕ್ಕಿದೆಯಂತೆ ಇದು ಹರಿಹರ ಸೋಮೇಶ್ವರರು ಕಟ್ಟಿಸಿರ್ತಕ್ಕಂತಹ ದೇವಸ್ಥಾನ ಅಂತ ಹೇಳ್ಬಿಟ್ಟು ದಾಖಲೆಯಲ್ಲಿ ಸಿಕ್ಕಿದೆ ಪ್ರೂಫ್ ಅದು ಅರ್ಥ ಆಯ್ತಾ ಯಾರೋ ಹೇಳಿದ್ರು ಯಾರೋ ಹೇಳಿದ್ರು ಅಂತ ನಂಬೋದಲ್ಲ ದಾಖಲೆಯಲ್ಲೇ ಸಿಕ್ಕಿದೆ ಅಂದ್ರೆ ಇದು ಅವರೇ ನಿರ್ಮಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಕನ್ಫರ್ಮ್ ಮಾಡೋದಲ್ವಾ ಈ ದೇವಸ್ಥಾನ ನಕ್ಷತ್ರಾಕಾರದಲ್ಲಿದೆ ಯಾವ ಶೇಪ್ ಅಲ್ಲಿ ಇದೆ ಈ ದೇವಸ್ಥಾನ ನಕ್ಷತ್ರಾಕಾರ ಅರ್ಥ ಆಯ್ತಾ ಸ್ಟಾರ್ ನಕ್ಷತ್ರಾಕಾರದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನದ ವಿಶೇಷ ಹೆಚ್ಚಿನದಾಗಿ ಶಿಲ್ಪಕಲೆಗೆ ವರ್ಕ್ ಗೊತ್ತಲ್ವಾ ವಿಗ್ರಹಗಳನ್ನ ಕೆತ್ತಿರೋದಿರ್ಬೋದು ವಾಸ್ತುಶಿಲ್ಪ ಇವುಗಳಿಗೆ ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನ ಕೊಟ್ಟಿದೆ ವಾಸ್ತುಶಿಲ್ಪ ಶಿಲ್ಪಕಲೆ ಮೊನ್ನೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಯ್ತಲ್ವಾ ಅದು ಎಷ್ಟು ಕಷ್ಟಪಟ್ಟು ವಿಗ್ರಹವನ್ನ ಸುಂದರವಾಗಿ ಕೆತ್ತಿದ್ದಾರೆ ಅಲ್ವಾ ಇಷ್ಟೊಂದು ದೇವಸ್ಥಾನದಲ್ಲಿ ಕಲ್ಲಿನಲ್ಲಿ ಕೆತ್ತಿರೋದು ಅಂತ ಅಂದ್ರೆ ಕಷ್ಟದ ಕೆಲಸನೂ ಹೌದು ನೋಡೋದಕ್ಕೆ ನಮಗೆ ಹೇಗಿದೆ ಅದು ತುಂಬಾ ಸುಂದರವಾಗಿಯೂ ಕಾಣುತ್ತದೆ ಆದ್ರೆ ಅದರ ಇಂದಿನ ಕೆಲಸ ಹೇಗಿರುತ್ತೆ ತುಂಬಾ ಕಷ್ಟಕಾಗಿರುತ್ತೆ ಅಲ್ವಾ ಈಗ ನೋಡ್ಕೊಂಡ್ ಲಾಸ್ಟ್ ಹೋಗಿದ್ವಲ್ಲ ನಾವು ಮಗ್ಗ ಇನ್ನೂ ನಮ್ಗೆ ಆ ಕಲರ್ ಕಾಂಬಿನೇಷನ್ ಅಲ್ಲಿ ಸೀರೆ ಬೇಡ ಈ ಡಿಸೈನ್ ಅಲ್ಲಿ ಸೀರೆ ಬೇಡ ಅಂತ ನಾವು ಅದನ್ನ ತೆಗೆದಾಕ್ತಿವಿ ಆದ್ರೆ ಅದನ್ನ ಮಾಡೋದಕ್ಕೆ
ಎಷ್ಟು ಕಷ್ಟ ಅಲ್ವಾ, ಅದು ಹಿಂದಿನ ಕಷ್ಟ ಗೊತ್ತಾಯ್ತಲ್ವಾ. ಇವತ್ತು ಇಲ್ಲಿ ಪ್ರತಿದಿನ ತ್ರಿಕಾಲ ಪೂಜೆ ನಡೆಯುತ್ತೆ. ತ್ರಿಕಾಲ ಅಂದ್ರೆ, ತ್ರಿಕಾಲ ಅಂತ ಅಂದ್ರೆ ಮೂರು ಟೈಮ್ ಪೂಜೆ ಮಾಡ್ತಾರೆ. ತಪ್ಪದೆ ಮೂರು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಮಯ ಈ ದೇವಸ್ಥಾನದಲ್ಲಿ ಪೂಜೆಗಳು ನಡೆಯುತ್ತೆ. ನಿತ್ಯ ಅನ್ನದಾಸೋಹನು ಈ ದೇವಸ್ಥಾನದಲ್ಲಿ ಇರ್ತಾರೆ. ಬಂದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಸಹ ಇಲ್ಲಿ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಈಗ ಇತ್ತೀಚೆಗಷ್ಟೇ 25 ಅಡಿ ಎತ್ತರದ